भ्रष्टाचार, भारत छोड़ो। हम इस बात का इनकार कैसे कर सकते हैं कि भ्रष्टाचार रूपी दीमक ने देश को कैसे तबाह करके रखा हुआ है। आपने दिल्ली में जो सरकार बिठाई है उस सरकार पर एक नए पैसे के भ्रष्टाचार का आरोप नहीं है। भ्रष्टाचार और काले धन के खिलाफ इस लड़ाई को हमें रुकने नहीं देना। 70 साल तक जो लूटा है उसको निकालना है और गरीब का घर बनाना है। 70 साल तक लूटा है किसान के खेत में पानी पहुंचाना है। 70 साल तक लूटा है उन पैसों को निकाल करके गरीब की झोपड़ी में बिजली का तार पहुंचाना है। 70 साल तक लूटा है उन पैसों से गरीब बच्चों की पढ़ाई करवानी है। 70 साल तक जो लूटा है उन पैसों को निकाल करके गरीब बुजुर्गों को दवाई दिलवानी है। आपने मुझे जिस काम के लिए बिठाया है इस काम को पूरा करने के लिए हर जुल्म को सहता रहूंगा, हर अवरोधों को झेलता रहूंगा, लेकिन आपके आशीर्वाद को लेकर के भ्रष्टाचार मुक्त भारत के सपने को साकार करके रहूंगा, यह आपको मैं कहने आया। हम सब मिलकर के देश से भ्रष्टाचार दूर करेंगे और करके रहेंगे। ನಮ್ಮಂತ ಮಹಿಳೆಯರಿಗೆ ಬಹಳ ತೊಂದರೆ ಆಯ್ತು. ಆ ತೊಂದರೆ ಹೆಂಗಪ್ಪ ಅಂದ್ರೆ ದಿನ ದಿನೂ ನಮ್ಗೆ ತೊಂದರೆ ಆಗ್ತದೆ. ಆಮೇಲೆ ಅದನ್ನು ನಾವು ಅದು ಒಂದ್ಕಡ್ವಿ. ಆದ್ರೆ ಅದು 2000 ಭ್ರಷ್ಟಾಚಾರಗಳು ಇದು ಬಿದ್ದಂಗೆ ಆಯ್ತು. ಅವ್ರು ಬಿದ್ದು ತಗೊಂಡು ದೇಶ ಅದನ್ನೇ ಮಾಡ್ತು. ನಮ್ಗೆ ಕೆಲವು ಸೌಲಭ್ಯಗಳು ಕೊಡ್ತಲ್ಲ, ಆ ಸೌಲಭ್ಯಗಳಂದ್ರೆ ಅನ್ನಭಾಗ್ಯ, ಸಿಲಿಂಡರು, ಆಮೇಲೆ ಬಡ್ಡಿ ರಹಿತ ಸಾಲಗಳು, ಆಮೇಲೆ ಸಬ್ಸಿಡಿ ಸಾಲಗಳು, ಮನೆ ಕಟ್ಟಕ್ಕೆ ಸಾಲಗಳು ಎಲ್ಲ ಕೊಟ್ಟರಿಂದ ನಮ್ಗೇನಾಯ್ತು, ಹೆಣ್ಮಕ್ಳಿಗೆ ನಮಗೆ ಅದರಲ್ಲಿಂದ ಲಾಭ ಆಯಿತು. ಹೊರತಾಗಿ ಯಾವುದೂ ಇದಾಗಿಲ್ಲ. ಅದೇ ನಮಗೊಂದು ಹೆಣ್ಮಕ್ಳಿಗೆ ಅಂತಂದ ಖುಷಿ ಅನಿಸ್ತು. ಅದರಿಂದ ನಮ್ಮ ವ್ಯಾಪಾರಸ್ಥರಿಗೆ ಅಥವಾ ನಮ್ಮ ಉದ್ಯೋಗ ಯಾವುದೇ ಥರ ತೊಂದರೆ ಏನಾಗಿಲ್ಲ. ಸಾಕಷ್ಟು ಪ್ರಾಪರ್ಟಿ ಎಲ್ಲ ಮೊದಲೆಲ್ಲ ತುಟ್ಟಿದ್ದು, ಆದರೆ ಈಗ ನಾವೇ ಅಂದ ಖರೀದಿ ಮಾಡ್ಬೇಕಾದ್ರೆ ಜಾಗ ಅದ, ಅವು ಸೋ ಆಗಿದೆ ನೋಟ್ ಬ್ಯಾನ್ ಮಾಡೋದ್ರಿಂದ. ಭಯೋತ್ಪಾದನೆ ಭೀ ನಮ್ಮ ದೇಶದಾಗ ಸಾಕಷ್ಟು ಕಮ್ಮಿ. ಇದರಿಂದ ಒಟ್ಟಾರೆ ನೋಟ್ ಬಂದ್ ಮಾಡೋದ್ರಿಂದ ಯಾವುದೇ ಥರದ ಏನು ತೊಂದರೆ ಆಗಿಲ್ಲ ಸಾಮಾನ್ಯ ಜನರಿಗೆ. ಹಾಂ ಹೇಳಿ, ಏನಾಗುತ್ತೆ ನೋಟ್ ಬ್ಯಾನ್ ಆಗಿದೆ? ಇದು ಪ್ರಾಬ್ಲಮ್ ಉಂಟು, ಒಳ್ಳೇದು ಉಂಟು. ಇದರಲ್ಲಿ ಏನಾಗಿದೆ ಅಂತಂದರೆ ಈ ಗಾಂಜಾ ಗಿಂಜಾ ಎಲ್ಲ ಇದರಲ್ಲಿ ಬಂದಾಗಿದೆ. ಮತ್ತು ಕೆಲವು ಬಡವ್ರಿಗೆ ಈ ಹಣ ತೆಗೆಯಲಿಕ್ಕೆ ಬ್ಯಾಂಕಿನಲ್ಲಿ ಹೋದ್ರಿ, ಅಲ್ಲಿ ಆ ಬ್ಯಾಂಕ್ನವರು ಇದು ಮಾಡೋದು, ಕಿರಿಕಿರಿ ಮಾಡೋದು, ಇಂಥದ್ದೆಲ್ಲ ಇತ್ತು. ಅದು ಕೆಲವು ಮಂದಿಗೆ ಆಗಿದೆ, ಕೆಲವು ಮಂದಿಗೆ ಆಗಲಿಲ್ಲ. ಅದೆಲ್ಲ ಇದಾಗಿದೆ ಒಟ್ಟಾರೆ ದೇಶಕ್ಕೆ. ದೇಶಕ್ಕೆ ಅದೇ ತೊಂದರೆ ಒಳ್ಳೇದಾಗಿದೆ ಒಟ್ಟಾರೆ ಒಟ್ಟಾರೆ ದೇಶಕ್ಕೆ ಒಳ್ಳೇದು. ಥ್ಯಾಂಕ್ ಯು. ಹೇಳಿ. ಅದೇ ನಮಗೆ ನಮಗೆ ವ್ಯಾಪಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಏನು ಮೋದಿ ವಿಷಯದಲ್ಲಿ ಏನು ನಮಗೆ ತೊಂದರೆ ಇಲ್ಲ. ಇವೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಅವರನ್ನೆಲ್ಲ ತಿನ್ನ ಎಲ್ಲ ಇದ್ದಿದ್ದಾರೆ. ತುಂಬಾ ಖುಷಿ ಆಗಿದೆ ನಮಗೆ. ಇನ್ನೂ ಇಡಬೇಕು ಅವರನ್ನು, ಅಂತವರನ್ನೆಲ್ಲ. ಹಾಗಾದ್ರೆ ನಿಮಗೆ ಒಂದು ವರ್ಷದಲ್ಲಿ ನಿಮ್ಮ ವರ್ಷದಲ್ಲಿ ಒಳ್ಳೆ ಆಗಿದೆ ನಮಗೆ. ನಮ್ಗೆ ನಮ್ಮ ಅಂತ ವ್ಯಾಪಾರಿಗೆ ಏನ್ ತೊಂದರೆ ಆಗಲಿಲ್ಲ. ಹಾಗಾದ್ರೆ ಅಂಗಡಿಯವರಿಗೆ ಏನ್ ತೊಂದರೆ ಆಗಲಿಲ್ಲ? ಏನ್ ತೊಂದರೆ ಆಗಲಿಲ್ಲ ನಮ್ಗೆ? ಏನ್ ತೊಂದರೆ ನನಗೆ? ತೊಂದರೆ ಆಗಲಿಲ್ಲ ನನಗೆ. ಏನ್ ನನಗೆ ಇನ್ನು ಅವ್ರಿಗೆ ಯಾವ ಕೆಲಸ ಮಾಡಿದ್ರು ನಮ್ಗೆ ಒಳ್ಳೇದೇ. ಹೌದಾ? ಒಳ್ಳೇದೇ. ಫುಲ್ ನಮ್ ಸಪೋರ್ಟ್ ಅವ್ರಿಗೆ. ನೋಟ್ ನಿಷೇಧ ಒಳ್ಳೇದೇ? ನೋಟ್ ನಿಷೇಧ ಒಳ್ಳೇದೇ, ಸಂಶಯ ಇಲ್ಲ. ಸಂಶಯ ಏನಿಲ್ಲ. ಇದು ಸೈಡ್ ಬೇಕು ಅವ್ರು ಅಂತವರನ್ನೆಲ್ಲ. ಸರಿ, ಅಂತವ್ರು ಇಡ್ಬೇಕಂದ್ರೆ ನಮ್ಮ ನಮಗೆ ಆಶ್ರಯ ಅವ್ರದ್ದು. ಸರಿ ಸರಿ ಸರಿ. ನೋಟ್ ಬಂದು ಏನು ಕ್ರಮ ತಗೊಂಡ್ರು, ತಗೊಂಡ್ಮ್ಯಾಗ ಎಲ್ಲ ಜನಸಾಮಾನ್ಯರಿಗೂ ಆಯ್ತು, ಎಲ್ಲರಿಗೂ ಒಂದು ಡಿಫಿಕಲ್ಟ್ ಆಯ್ತು, ತ್ರಾಸ ಆಯ್ತು. ಆದ ಇದು ಬರ್ಬರ್ತಾ ನೋಡ್ತಾ ಇದ್ವಿ ಇದು ಎಷ್ಟು ದಿವಸ ಏನು ಅಂತೇಳಿ ಬರ್ಬರ್ತಾ. ಈಗ ನೋಡಿದ್ರೆ ಎಲ್ಲ ಕಡೆನು ಡಿಜಿಟಲ್ ಕಾರಣ, ಆಮೇಲೆ ಈ ಎ ಟಿ ಎಂ ಯೂಸ್ ಮಾಡೋದು, ಫ್ಲೆಕ್ಸ್ ಯೂಸ್ ಮಾಡೋದು, ಇದರಿಂದ ಈಗ ಜನಸಾಮಾನ್ಯರಲ್ಲಿ ಈಗ ಅದು ಬೆಳೆದು ಹೋಗ್ಯದ. ಇದು ಮಾಡಿದ್ದು ಒಂದು ಒಳ್ಳೆಯ ಕ್ರಮ ಅಂತ. ಇಂಪ್ಯಾಕ್ಟ್ ಆಯಿತು, ಬಟ್ ನಾವ್ ಡೇಸ್ ಈಗ ಅವ್ನು ಡೈಲಿ ರುಟೀನಲ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಜನಗಳು. ಅದರಿಂದ ಹೊರಗಡೆ ಬಂದಿದ್ದಾರೆ, ಹೊರಗಡೆ ಬಂದು ಈಗ ಮತ್ತೆ ಅದೇ ಥರ ಜೀವನ, ಅದೇ ಸೇಮ್ ಜೀವನ ಶೈಲಿ ನಡೀತಾ ಇದೆ. ಎಲ್ಲೂ ಕೂಡ ಅವ್ರು ಅಂದ್ಕೊಂಡಿದ್ದಷ್ಟು ಇಂಪ್ಯಾಕ್ಟ್ ಶೇರ್ ಮಾರ್ಕೆಟ್ ಆಗಲಿ, ಅವರ ಬಿಸ್ನೆಸ್ ಒಂದು ಒಂದು ಆ ಒಂದು ಇದಿರ್ಬೋದು, ಬಿಸ್ನೆಸ್ ಇಂಪ್ಯಾಕ್ಟ್ ಆಗಿರ್ಬೋದು, ಅದೆಲ್ಲ ನಾರ್ಮಲ್ ಬಂದಿದೆ ಈಗ ಅಂತ ನಮ್ಮ ಅಭಿಪ್ರಾಯ.
ನಾವು ಕೂಡ ಏಟ್ ತಿಂದಿದ್ದೀವಿ, ಬಟ್ ನಾವು ಕೂಡ ಅದರಿಂದ ಹೊರಗಡೆ ಬಂದಿದ್ದೀವಿ, ನಾರ್ಮಲ್ ಲೈಫ್ ಲೀಡ್ ಆಗ್ತಾ. ಮೋದಿಜಿಯವರು ಮಾಡಿದ ಎಲ್ಲ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಆಗಿದೆ, ಉತ್ತಮ ರೀತಿ ಜನಕ್ಕೆ ಸಹಕಾರಿಯೂ ಆಗಿದೆ, ಇದರಿಂದ ಬಡವರಿಗೆ ಏನೇ ತೊಂದರೆಯೂ ಆಗಿಲ್ಲ. ಇದು ಬಹಳ ಜನ ಇರುವ ಶ್ರೀಮಂತರಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅಷ್ಟೇ, ನಮ್ಮಂಥ ಬಡತನ ಚಿಲ್ಲಾರಿ ವ್ಯಾಪಾರಿಗೆ ಯಾವುದೇ ಥರದ ತೊಂದರೆ ಆಗಿದೆ. ಅದರಿಂದ ಅನುಕೂಲ ಆಗಿದೆ ಬಿಟ್ಟರೆ ಅನನುಕೂಲ ಆಗೇ ಇಲ್ಲ. 500 ನೋಟು 1009 500 ನೋಟು ಬಂದಾಗ ಇವತ್ತಿಗೆ 1 ವರ್ಷ ಆಯಿತು. ಓವರಾಲ್ ನೋಡಬೇಕಂದ್ರೆ ಸ್ಟಾರ್ಟಿಂಗ್ ನಮಗೆ ಇದರದ್ದು ತೊಂದರೆ ಭಾಳ ಆಯಿತು, ಟ್ರೈನ್ ಮೇಲೆ ಅದರದ್ದನ್ನು ಕೇವಲ 15 ದಿವಸ ಅಷ್ಟೇ ನಮ್ಗೆ ತೊಂದರೆ ಆಯಿತು. ಆಮೇಲೆ ಓವರಾಲ್ ಆಗಿ ಗ್ರ್ಯಾಜುವಲ್ ಆಗಿ ಅದು ಇಂಪ್ರೂವ್ಮೆಂಟ್ ಆಯಿತು. ಅದರಿಂದ ಸ್ವೈಪಿಂಗ್ ಮಷೀನ್ ಸ್ವೈಪಿಂಗ್ ಆಗಲಿಕ್ಕೆ ಹೆಚ್ಚು ಆಗಲಿಕ್ಕಿತ್ತು. ಆಮೇಲೆ ನಾವು ಓವರಾಲ್ ನೋಡಬೇಕಂದ್ರೆ ಬ್ಲ್ಯಾಕ್ ಮನಿ ಕಡಿಮೆ ಆಗಿ ವೈಟ್ ಮನಿ ಹೆಚ್ಚಾಗ್ಲಿಕ್ಕತ್ತದೆ. ಆಮೇಲೆ ಪಬ್ಲಿಕ್ಕು ಅದಕ್ಕೆ ಅಡ್ವಾಂಟೇಜ್ ತೊಗೊಳಕತ್ತಾರ ಅನ್ನೋದು ನನಗೆ ಅನಿಸ್ತು. ಈ ದೇಶದಲ್ಲಿ ಒಂದು ಅರ್ಥವ್ಯವಸ್ಥೆಗೆ ಒಂದು ಅತ್ಯಂತ ಉತ್ತಮವಾದಂಥ ದಾರಿ ಸಿಕ್ಕಿತು. ಆ ಮೂಲಕ ದೇಶದಲ್ಲಿದ್ದಂಥ ಕಪ್ಪು ಕೊಳಗಳಿಗೆ ಇದರಿಂದ ತುಂಬ ತೊಂದರೆ ಆಯಿತು. ಅಷ್ಟೇ ಅಲ್ಲದೆ ಈ ನಕ್ಸಲೈಟ್ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಇವುಗಳು ನಿಯಂತ್ರಣಕ್ಕೆ ಬಂದವು. ಆ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ನವ ಚೈತನ್ಯವನ್ನು ನೀಡಿದವು. ಹೇಳಿದರೆ ಎಲ್ಲರಿಗೂ ತೊಂದರೆಯೇ ಆಗಿದೆ, ಪಾಪದಂತಿಗೆ ಅವರಿಗೆ ತೊಂದರೆಯೇ ಆಗಿದೆ, ಮಿಡ್ಲ್ ಕ್ಲಾಸಿನವರಿಗೆ ಏನೂ ಇಲ್ಲ ನೋಡಿದ್ರೆ. ಪ್ರತಿಯೊಂದು ಆಸ್ತಿದಾಖಲೆ ಆಗೋದು ಯಾವುದು ಸಹ ಇಲ್ಲ, ಒಂದು ಕೆಲಸ ಇಲ್ಲ, ಒಂದು ಇದಿಲ್ಲ. ಒಂದು ನೋಡಿ ಈಗ ಅವರು ಇದು ಮಾಡಿದ್ರಿಂದ ಈ ಕಳ್ಳ ಹಣ ಎಲ್ಲ ಇಟ್ಟರು. ಈಗ ನಮ್ಮ ಹುಡುಗನೇ ಎಕ್ಸಾಂಪಲ್, ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ, ಕೆಲಸವೇ ಇಲ್ಲ. ಅಲ್ಲಿಯೇ ಒಬ್ಬರು ಸಹ ಕೆಲಸ ಸಿಗುವುದಿಲ್ಲ, ಎಲ್ಲರೂ ಹೇಳ್ತಾರೆ ನಮ್ಮ ಕೆಲಸ ಎಲ್ಲ ನಿಂತು ಹೋಗುತ್ತೆ. ಇದರಿಂದಾಗಿ ಎಷ್ಟೋ ಜನ ಪಾಪದವರಿಗೆ ನೋಡಿ ಕೆಲಸವೇ ಸಿಗುವುದಿಲ್ಲ, ದೊಡ್ಡ ದೊಡ್ಡವರೆಲ್ಲ ಲಂಚ ಕೊಟ್ಟು ಕೆಲಸ ಮಾಡ್ತಾರೆ.